ರಾಮದೇವರು ನಮ್ಗೆ ಕೊಟ್ಟಿರುವಂತಹ ಆದರ್ಶ ಇದು. ರಾಮಾಯಣದಲ್ಲಿ ಇಂತಹ ಒಂದು ಪ್ರಸಂಗ, ರಾವಣನ ಸಂಹಾರ ಮುಗಿದು ಹೋಯಿತು, ಆ ಹೊತ್ತಿಗೆ ಇನ್ನೇನು ಅಯೋಧ್ಯೆಗೆ ಹೊರಡಬೇಕು. ಲಕ್ಷ್ಮಣ ದೇವರು ಬಂದು ಅಣ್ಣನಲ್ಲಿ ನಿವೇದಿಸ್ಕೊಳ್ತಾ ಇದ್ದಾರೆ, ಅಣ್ಣ ನಾವು ಅಯೋಧ್ಯೆಗೆ ಹೋಗೋದು ಬೇಡ, ನಾವು ಇಲ್ಲೇ ಇದ್ದು ಬಿಡೋಣ. ಯಾಕಪ್ಪ ನೋಡು, ಈ ನಗರ ಸುವರ್ಣಮಯವಾದ ನಗರ, ನಮ್ದು ಅಯೋಧ್ಯೆ ಹೀಗಿಲ್ಲ, ಹಾಗೆ ನಾವು ಇಲ್ಲೇ ಇದ್ದು ಬಿಡೋಣ. ಆವಾಗ ರಾಮ ಅನ್ನುವಂತಹ ಒಂದು ಮಾತು, ಅಭಿ ಸ್ವರ್ಣಮಯಿ ಇಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಗಸಿ. ಸುವರ್ಣಮಯವಾದದ್ದಾಗಿರಬಹುದು, ಆದರೆ ಇದು ನಮ್ಮ ಜನ್ಮಭೂಮಿಯಲ್ಲ, ನಮ್ಮ ಜನ್ಮಭೂಮಿಯ ಮುಂದೆ ಇದು ತೃಣ ಸಮಾನ. ಲಂಕೆ ಏನು, ನನ್ನ ಮುಂದೆ ಯಾರಾದರೂ ಬಂದು ಎರಡು ಆಯ್ಕೆಗಳನ್ನು ಇಡೋದು, ರಾಮ ನಿನಗೆ ನಿಮ್ಮ ಮಾತೆ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋ, ರಾಮ ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋ. ಲಕ್ಷ್ಮಣ, ನಾನು ಆಯ್ದುಕೊಳ್ಳೋದು ನನ್ನ ಮಾತೆಯನ್ನು, ನನ್ನ ಮಾತೃಭೂಮಿಯನ್ನು ಹೊರತು ಸ್ವರ್ಗವನ್ನಲ್ಲ. ಯಾಕೆ, ಜನನೀ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರೀಯಸಿ. ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಆದರ್ಶ ಪುರುಷ. ಇಂತಹ ಮಾತಿನ ಮೂಲಕ ರಾಮದೇವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ನಮ್ಮ ಮಾತೆಯರ ಮೇಲೆ, ನಮ್ಮ ಮಾತೃಭೂಮಿ ಮೇಲೆ ನಮಗಿರಬೇಕಾಗಿರುವ ಗೌರವ ಶ್ರದ್ಧೆ ಅದು ಎಷ್ಟರ ಮಟ್ಟಿನದ್ದು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟ. ಹಾಗಾಗಿ ನಮ್ಮ ಮಾತೃಭೂಮಿ ನಮ್ಮ ದೇಶ, ಅದರ ಬಗ್ಗೆ ನಮಗೆ ಇಷ್ಟು ಗೌರವ ಬೇಕು. ಹಾಗಾಗಿ ರಾಮಭಕ್ತಿ ಬೇರೆ ದೇಶಭಕ್ತಿ ಬೇರೆ ಅಲ್ಲ. ಯಾರು ರಾಮಭಕ್ತರು ಅವರೆಲ್ಲರೂ ಕೂಡ ದೇಶಭಕ್ತರಾಗಬೇಕು. ಹಾಗಾಗಿ ದೇಶ ಸೇವೆ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ. ದೇಶ ಸೇವೆ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ. ಹಾಗಾಗಿ ಯಾರೆಲ್ಲ ರಾಮಭಕ್ತರೋ ಅವರೆಲ್ಲ ದೇಶಭಕ್ತರಾಗಬೇಕು. ಯಾರೆಲ್ಲ ದೇಶ ಸೇವೆ ಮಾಡ್ತಾ ಇದ್ದಾರೆ ಅದು ರಾಮ ಸೇವೆ ಆಗ್ತಾ ಇದೆ. ಈ ನೆಲೆಯಲ್ಲಿ ಯಾರು ರಾಮನಿಗೆ ಸೇವೆ ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ, ಎಲ್ಲರೂ ಕೂಡ ಹೀಗೆ ದೇಶ ಸೇವೆಯನ್ನು ಮಾಡೋಣ, ಅದು ರಾಮನ ಸೇವೆಯಾಗಿ ಪರಿಣಾಮಗೊಳ್ಳತ್ತೆ. ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕಟ್ಟಿಕೊಡೋಣ, ನಮಗೆ ಸಾಮರ್ಥ್ಯ ಹಾಗಿದೆ ಅಂತಂದರೆ. ಒಬ್ಬರಿಗೆ ಆಗ್ತಾ ಇಲ್ಲ, ನಾಲ್ಕು ಮಂದಿ ಸೇರಿ ಮಾಡೋಣ. ನಾವು ವ್ಯಕ್ತಿಗತ ನೆಲೆಯಲ್ಲಿ ನಮ್ಮ ಮಕ್ಕಳ ಮದುವೆನೋ, ನಮ್ಮ ವೆಡ್ಡಿಂಗ್ ಆನಿವರ್ಸರಿನೋ, ಮತ್ತೊಂದು ಇನ್ನೊಂದು ಅಂತ ಹೇಳಿಕೊಂಡು ಕೋಟ್ಯಂತರ ರೂಪಾಯಿನ ಖರ್ಚು ಮಾಡ್ತಾ ಇದ್ದೇವೆ, ಅವಶ್ಯವಾಗಿ ಮಾಡೋಣ. ಆದರೆ ಅದರ ಜೊತೆ ಜೊತೆಗೆ ಇಂತಹ ಒಂದು ಪುಟ್ಟ ಸೇವೆ, ಸಮಾಜ ಸೇವೆ, ದೇಶ ಸೇವೆ, ಅದನ್ನು ಮಾಡೋಣ. ವ್ಯಕ್ತಿಗತವಾಗಿ ಮಾಡಬಹುದು. ಗಮನಿಸಿ, ನಮ್ಮಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅಸೋಸಿಯೇಷನ್ಸ್ ಇದ್ದಾವೆ, ಕ್ಲಬ್ಸ್ ಇದ್ದಾವೆ, ಕಂಪನಿಗಳಿದ್ದಾವೆ, ಅದರ ಮುಖದಿಂದಲೂ ಒಂದೊಂದು ಮಾಡೋಣ. ತಮ್ಮ ತಮ್ಮ ವೃತ್ತಿ ಜೀವನ ಏನಿದೆಯಲ್ಲ, ಆ ವೃತ್ತಿಯ ಹಿನ್ನೆಲೆಯಲ್ಲಿಯೇ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ದುಡ್ಡು ಖರ್ಚು ಮಾಡಬೇಕಾದಿಲ್ಲ. ಒಬ್ಬ ಕೂಲಿಯವನು ಕೂಡ 99 ದಿವಸ ಕೂಲಿ ತಗೊಳ್ಳಿ, ಒಂದು ದಿವಸ ಇಲ್ಲಪ್ಪ ಇದು ರಾಮದೇವರ ಸೇವೆ ಅಂತ ಹೇಳಿಕೊಂಡು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹೀಗೆ ಎಲ್ಲರೂ ಕೂಡ ಈ ರೀತಿಯ ದೇಶ ಸೇವೆಯಲ್ಲಿ ತೊಡಗಿಕೊಂಡ್ರು ಅಂತಂದರೆ ರಾಮರಾಜ್ಯ ಆಗಲಿಕ್ಕೆ ತಡವೇ ಇಲ್ಲ. ಇದು ಮತ್ತೆ ಯಾವುದೋ ಒಂದು ಉಡುಪಿಯಲ್ಲಿ, ಯಾವುದೋ ಒಂದು ಕರ್ನಾಟಕದಲ್ಲಿ ಅಲ್ಲ, ದೇಶದ ಉದ್ದ ಕಾಲಕ್ಕೆ ಈ ಅಭಿಯಾನ ಪ್ರಾರಂಭ ಆಗಿದೆ. ಉಡುಪಿಯಲ್ಲಿ ಪ್ರಾರಂಭ ಆಗಿದೆ. ಅದೆಷ್ಟು ಮಂದಿ ಬಂದು ಅದರ ಸಂತೋಷವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಒಬ್ಬರು ಲೆಕ್ಚರರ್ ಬಂದರು, ಒಂದು ಸಂಘ ಬಂತು, ಒಂದು ಸಂಸ್ಥೆ ಬಂತು, ಈ ರೀತಿಯಾಗಿ ನಾವು ಮಾಡಿದೆವು. ಇದಕ್ಕಿಂತ ಸಂತೋಷದ ವಿಚಾರ, ನೆಮ್ಮದಿ ವಿಚಾರ ನಮಗಿಲ್ಲ. ನಮ್ಮ 60ನೇ ಶಾಂತಿ, ನಾವು 70ನೇ ಶಾಂತಿ ಮಾಡಿದೆವು. ಆ ದಿವಸ ಹೋಮಹವನ ಮಾಡಿದೆವು. ಆದರೆ ಅದಕ್ಕಿಂತಲೂ ಕೂಡ ಇಂಥದ್ದೊಂದು ಮನೆ ನಿರ್ಮಾಣ ಮಾಡಿಕೊಟ್ಟಾಗ ನಮಗೆ ಅದಕ್ಕಿಂತ ಹೆಚ್ಚಿನ ಆನಂದ ಆಗಿದೆ, ಸಂತೋಷ ಆಗಿದೆ ಏನು ಹೇಳಿಕೊಂಡು ಅವರು ಬಂದು ಹೇಳಿದಾಗ ಆ ಆನಂದವನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಎಲ್ಲರೂ ಕೂಡ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳೋಣ. ಈಗ ರಾಮರಾಜ್ಯವು ಕೂಡ ಆಗೋಯಿತು. ಜನಮನದ ಜೀವನಾಡಿ.